ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಪ್ರಯತ್ನದಲ್ಲಿ ಫಲವಿದೆ ಎಂಬ ಕಥೆಯನ್ನು ಕೇಳೋಣ ಒಂದು ಹಳ್ಳಿಯಲ್ಲಿ ಒಬ್ಬ ಬಡವ ಇದ್ದ ಅವನ ಬಳಿ ಇದ್ದುದೆಲ್ಲ ಒಂದು ಬಂಡಿ ಅದರಿಂದಲೇ ಅವನ ಜೀವನ ಸಾಗಬೇಕಿತ್ತು ಆ ಬಂಡಿಯಲ್ಲಿ ಜನರನ್ನು ಕೂರಿಸ್ಕೊಂಡು ಪಟ್ಟಣಕ್ಕೆ ಹೋಗಿ ಬಿಟ್ಟು ಬರ್ತಾ ಇದ್ದ ಹಾಗೆಯೇ ಪಟ್ಟಣದಿಂದ ಜನರನ್ನು ತುಂಬಿಸಿಕೊಂಡು ಹಳ್ಳಿಗೆ ತಂದು ಬಿಡುತ್ತಿದ್ದ ಜನರು ಕೊಡುತ್ತಿದ್ದಂತಹ ಹಣದಿಂದ ಜೀವನ ಸಾಗಿಸ್ತಾ ಇದ್ದ ಅದೊಂದು ದಿನ ಅವನು ಒಬ್ಬ ರೈತನು ಬಂಡಿಯಲ್ಲಿ ಹೇರಿದ್ದ ತರಕಾರಿಗಳನ್ನು ಪಟ್ಟಣಕ್ಕೆ ಒಯ್ಯುತ್ತಿದ್ದ ಇದ್ದಕ್ಕಿದ್ದಂತೆ ಮಳೆ ಬರತೊಡ ಬರತೊಡಗಿತು ದಾರಿಯೆಲ್ಲ ಕೆಸರಾಯಿತು ಬಂಡಿ ಜಾರ ಜಾರತೊಡಗಿತು ಮಳೆ ಹೆಚ್ಚಾಗಿ ಬಂಡಿಯ ಒಂದು ಚಕ್ರ ಆ ಮಣ್ಣಿನ ರಸ್ತೆಯಲ್ಲಿ ಹೂತುಕೊಂಡಿತು ಎರಡೂ ಎತ್ತುಗಳು ಅಲ್ಲಿಯೇ ನಿಂತುವು ಗಾಡಿ ಮುಂದೆ ಹೋಗಲೆಂದು ಆ ಎತ್ತುಗಳ ಬೆನ್ನ ಮೇಲೆ ಬಾರುತ್ತ ಆದರೆ ಚಕ್ರ ಒಂದು ಅಂಗುಲವು ಮುಂದೆ ಹೋಗಲಿಲ್ಲ ಎತ್ತುಗಳು ಎಷ್ಟೇ ಪ್ರಯತ್ನಿಸಿದರೂ ಚಕ್ರ ಮಣ್ಣಿನಲ್ಲಿ ಇನ್ನೂ ಗಟ್ಟಿಯಾಗಿ ಹೂತುಕೊಂಡಿತು ಕಡೆಗೆ ಗಾಡಿಯವನು ದೇವರಲ್ಲಿ ದೇವರೇ ಸಹಾಯ ಮಾಡು ಈ ಗಾಡಿ ಮುಂದಕ್ಕೆ ಹೋಗದೇ ಇದ್ದರೆ ನನಗೆ ಈ ದಿನದ ಕೂಲಿ ಸಿಗೋದಿಲ್ಲ ನನ್ನ ಮಕ್ಕಳು ಉಪವಾಸ ಇರುತ್ತಾರೆ ಅಂತ ಮೊರೆ ಹೊಕ್ಕ ದೇವರು ಬಡವನ ಮೊರೆ ಕೇಳಿ ಒಬ್ಬ ಸಂತನ ವೇಷದಲ್ಲಿ ಕಾಣಿಸ್ಕೊಂಡು ತಮ್ಮ ಭರವಸೆ ಕಳೆದುಕೊಳ್ಳಬೇಡ ನಿನ್ನ ಭುಜವನ್ನಾದರೂ ಕೊಟ್ಟು ಚಕ್ರವನ್ನ ಮೇಲೆ ಎತ್ತು ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿದ ಬಡವ ಸಂತನ ಸಲಹೆಯಂತೆ ತನ್ನ ಭುಜದಿಂದ ಚಕ್ರವನ್ನ ಮೇಲೆ ಎತ್ತಿದ ಕೂಡಲೇ ಎತ್ತುಗಳು ಗಾಡಿಯನ್ನು ಎಳೆದುವು ಬಡವ ಸಂತನಿಗೆ ವಂದಿಸಿ ಪಟ್ಟಣವನ್ನು ತಲುಪಿದ ಕೈ ಕಟ್ಟಿ ಕೂತರೆ ಪ್ರಯೋಜನ ಇಲ್ಲ ಎಂಬ ವಿಷಯವನ್ನು ಈ ಕತೆ ನಮಗೆ ಮನವರಿಕೆ ಮಾಡಿಕೊಡುತ್ತದೆ ಇಷ್ಟು ಹೊತ್ತು ಪ್ರಯತ್ನದಲ್ಲಿ ಫಲವಿದೆ ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿ ಆಗೋಣ ನಮಸ್ಕಾರ